ಸ್ನೇಹಿತರೆ, ರಷ್ಯಾ ಮತ್ತು ಅಮೆರಿಕ ನಡುವಿನ ಶೀತಲ ಸಮರದ ಸಮಯದಲ್ಲಿ ರಷ್ಯಾದ ಮಹಿಳೆಯೊಬ್ಬಳು ಅತೀಂದ್ರಿಯ ಸಾಮರ್ಥ್ಯಗಳೊಂದಿಗೆ ಸುದ್ದಿಯಾಗುತ್ತಾಳೆ. ಅವಳು ತನ್ನ ಮನಸ್ಸಿನ ಶಕ್ತಿಯಿಂದಲೇ ವಸ್ತುಗಳನ್ನು ಚಲಿಸಬಲ್ಲಳು ಎಂದು ಹೇಳಿಕೊಳ್ಳುತ್ತಾಳೆ. ರಷ್ಯಾದ ಮತ್ತು ಪಾಶ್ಚಿಮಾತ್ಯ ಪ್ಯಾರಾಸೈಕಾಲಜಿಸ್ಟ್ಗಳು ಅವಳನ್ನು ಬಳಸಿ ಮಾನಸಿಕ ಯುದ್ಧವೊಂದನ್ನು ಮಾಡಬಹುದು ಎಂಬುದರ ಬಗ್ಗೆ ಯೋಚಿಸುತ್ತಾರೆ. 1926 ಜನಿಸಿದ್ದ ಆಕೆಯ ಹೆಸರು ನೀನಾ ಕುಲಗೀನಾ. ತನ್ನ ಅಸಾಧಾರಣ ಮಾನಸಿಕ ಶಕ್ತಿಯಿಂದ ಈಕೆ ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆಯುತ್ತಾಳೆ. ಇವಳ ಈ ಶಕ್ತಿಯನ್ನು ಟೆಲಿಕೈನೆಟಿಕ್ ಮತ್ತು ಸೈಕೋಕೈನೆಸಿಸ್ ಎಂದು ಕರೆಯಲಾಯಿತು. USA ಮತ್ತು ರಷ್ಯಾ ಅತೀಂದ್ರಿಯ ಶಕ್ತಿಯ ಯುದ್ಧವನ್ನು ಪ್ರಾರಂಭಿಸಲು ಕಾರಣರಾದ ಆ ಮಹಿಳೆಯ ರೋಚಕ ಕಥೆಯನ್ನು ಈ ಎಪಿಸೋಡ್ನಲ್ಲಿ ನೋಡೋಣ. ಸಾವಿರದ 1926 ಜುಲೈ 30 ಜನಿಸಿದ ನೈನೆಲ್ ಸರ್ಗಿಯೇವ್ನ ಮಿಖೈಲೋವಾಳನ್ನು ಜಗತ್ತು ಕರೆದಿದ್ದೇ ನೀನಾ ಕುಲಗೀನಾ ಎಂದು. ಈಕೆ ಅಂದು ಕಡ್ಡಾಯವಾಗಿದ್ದ ಆರ್ಮಿಗೆ ಸೇರಿದ್ದಳು. ಅವಳ ಜೊತೆಗೆ ತಂದೆ, ಅಣ್ಣ, ತಂಗಿ ಎಲ್ಲರೂ ಆರ್ಮಿಯಲ್ಲಿ ಕೆಲಸ ಮಾಡಿದ್ದರು. 14 ಹರೆಯದಲ್ಲಿಯೇ ಒಂದು ತುಕಡಿಯ ರೇಡಿಯೋ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಈಕೆಗೆ ಒಂದು ದಿನ ಹೊಟ್ಟೆಗೆ ಗಾಯವಾಗುತ್ತದೆ. ಆಗ ಆಕೆಗೆ 17 ಪ್ರಾಯ. ಅಲ್ಲಿಂದ ಆಕೆ ಮಿಲಿಟರಿಯಿಂದ ಡ್ರಾಪ್ ಔಟ್ ಆಗುತ್ತಾಳೆ. ಈಕೆಯ ಮಾನಸಿಕ ಶಕ್ತಿ ಹೊರಬಂದಿದ್ದು 1960 ದಶಕದ ಪ್ರಾರಂಭದಲ್ಲಿ. 1963 ಒಮ್ಮೆ ಈಕೆ ನರದ ತೊಂದರೆಯೊಂದರಿಂದ ಆಸ್ಪತ್ರೆಗೆ ದಾಖಲಾಗುತ್ತಾಳೆ. ಅಲ್ಲಿ ಇರುವಾಗ ರೇಡಿಯೋದಲ್ಲಿ ಮಹಿಳೆಯೊಬ್ಬಳು ಸ್ಪರ್ಶ ಮಾತ್ರದಿಂದ ಬಣ್ಣಗಳನ್ನು ಗುರುತಿಸಬಲ್ಲಳು ಎಂಬುದು ಪ್ರಸಾರವಾಗುತ್ತದೆ. ನೀನಾ ಕುಲಗೀನಾ, ನನಗೂ ಆ ಶಕ್ತಿ ಇದೆ ಎಂದು ಹೇಳುತ್ತಾಳೆ. ನಾನು ಕೂಡ ಯಾವುದೇ ಬಣ್ಣವನ್ನು ಕಣ್ಣಿಂದ ನೋಡದೆ ಕೇವಲ ಮುಟ್ಟುವುದರಿಂದ ಹೇಳಬಲ್ಲೆ ಎಂದು ಕುಲಗೀನಾ ಹೇಳುತ್ತಾಳೆ. ಈಕೆಯ ಗಂಡನಿಗೆ ನಂಬಿಕೆ ಬರಲು ಮನೆಗೆ ಬಂದ ನಂತರ ಆಕೆ ಅದನ್ನು ಮತ್ತೆ ಮತ್ತೆ ಮಾಡಿ ತೋರಿಸುತ್ತಾಳೆ. ಬಣ್ಣಗಳು ಮಾತ್ರವಲ್ಲದೆ ಕಣ್ಣಿಗೆ ಬಟ್ಟೆ ಕಟ್ಟಿ ಓದುವುದು, ಆಚೆ ರೂಮಿನಲ್ಲಿದ್ದ ವಸ್ತುಗಳ ಚಿತ್ರಗಳನ್ನು ಇಲ್ಲಿದ್ದುಕೊಂಡೇ ಬಿಡಿಸುವುದು ಮುಂತಾದ ಕೆಲಸಗಳನ್ನು ಆಕೆ ಮಾಡುತ್ತಾಳೆ. ಆಕೆ ಹಾಸ್ಪಿಟಲ್ಗೆ ದಾಖಲಾದ ನಂತರವೇ ಆಕೆಯಲ್ಲಿ ಈ ಬದಲಾವಣೆಗಳು ಆಗಲಾರಂಭಿಸಿದ್ದವು. ಅವಳಲ್ಲಾದ ಈ ಬದಲಾವಣೆಯನ್ನು ಡಾಕ್ಟರೊಬ್ಬರಲ್ಲಿ ತೋರಿಸಿದಾಗ ಈ ಹೊಸ ವಿಷಯ ಹೊರ ಜಗತ್ತಿಗೆ ಗೊತ್ತಾಗುತ್ತದೆ. ಹಲವಾರು ಜನ ವಿಜ್ಞಾನಿಗಳು, ಮಾನಸಿಕ ತಜ್ಞರುಗಳ ಗಮನವನ್ನು ನೀನಾ ಕುಲಗೀನಾ ಸೆಳೆಯುತ್ತಾಳೆ. 1968 ಇವಳ ಬಗ್ಗೆ ಡಾಕ್ಯುಮೆಂಟರಿ ಫಿಲ್ಮ್ ಒಂದನ್ನು ತಯಾರಿಸಲಾಯಿತು. ಆಗ ಅವಳ ಶಕ್ತಿಯ ಬಗ್ಗೆ ವಿಶ್ವದಾದ್ಯಂತ ಚರ್ಚೆಯಾಗುತ್ತದೆ. 1970 ಈಕೆ ಕಪ್ಪೆಯ ಹೃದಯವನ್ನು ನಿಲ್ಲಿಸುವ ಚಮತ್ಕಾರವೊಂದನ್ನು ತನ್ನ ಮಾನಸಿಕ ಶಕ್ತಿಯಿಂದ ಮಾಡಿ ತೋರಿಸುತ್ತಾಳೆ. ಕಪ್ಪೆಯ ಹೃದಯವೊಂದನ್ನು ತೆಗೆದು ದ್ರಾವಣವೊಂದರಲ್ಲಿ ಇಡಲಾಗಿತ್ತು. ಈ ಕಪ್ಪೆಯ ಹೃದಯ ಅದರಲ್ಲಿ 1 ಗಂಟೆಯಷ್ಟು ಸಮಯ ಬಡಿತವನ್ನು ನಡೆಸುತ್ತಿತ್ತು. ಆದರೆ ನೀನಾ ಕುಲಗೀನಾ ಅದನ್ನು 20 ನಿಮಿಷದಲ್ಲೇ ಸ್ತಬ್ಧಗೊಳಿಸಿದ್ದಳು. ಸ್ನೇಹಿತರೆ, ಕುಲಗೀನಾ ಮೇಜಿನ ಮೇಲಿಟ್ಟ ಯಾವುದೇ ವಸ್ತುವನ್ನು ಚಲಿಸಬಲ್ಲವಳಾಗಿದ್ದಳು. ಕೈಗಡಿಯಾರ, ಸಿಗರೇಟ್, ಬೆಂಕಿಗಡ್ಡಿಗಳನ್ನು ಕೆಳಗೆ ಬೀಳಿಸುವಷ್ಟು ಮಾನಸಿಕ ಚಮತ್ಕಾರಿ ಶಕ್ತಿಯನ್ನು ಆಕೆ ಹೊಂದಿದ್ದಳು. ಇವಳ ಈ ಶಕ್ತಿಯನ್ನು ಕಂಡು ವಿಶ್ವವೇ ಬೆಚ್ಚಿಬಿದ್ದಿತ್ತು. ದಿಕ್ಸೂಚಿಯ ಮುಳ್ಳನ್ನು 360 ಡಿಗ್ರಿಯವರೆಗೂ ತಿರುಗಿಸಿ ನೀನಾ ಅಚ್ಚರಿ ಮೂಡಿಸುತ್ತಾಳೆ. ಪೆಂಡುಲಮನ್ನು ನಿಲ್ಲುವಂತೆ ಮಾಡುತ್ತಿದ್ದಳು. ತಕ್ಕಡಿಯೊಂದರ ಒಂದು ಬದಿಗೆ ಅಧಿಕ ತೂಕವನ್ನು ಹಾಕಿದರೂ ಕೂಡ ಅದು ಆ ಬದಿಗೆ ವಾಲದಂತೆ ಸಮಾನಾಂತರವಾಗಿ ನಿಲ್ಲಿಸುವುದು, ಈ ಮುಂತಾದ ಚಮತ್ಕಾರಗಳನ್ನು ಆಕೆ ಮಾಡಿ ತೋರಿಸುತ್ತಾಳೆ. ಚೆಂಡೊಂದನ್ನು ತನ್ನ ಕೈಗಳ ನಡುವೆ ಗಾಳಿಯಲ್ಲಿ ನಿಲ್ಲುವಂತೆ ಮಾಡುತ್ತಾಳೆ. ಹಾಗೆಯೇ ಪಿಂಗ್ ಪಾಂಗ್ ಚೆಂಡನ್ನು ಟೇಬಲ್ನಿಂದ ಆಚೆಗೆ ಬೀಳುವಂತೆ ಮಾಡುತ್ತಾಳೆ. ಅಕ್ವೇರಿಯಂನಲ್ಲಿ ಸತ್ತಂತೆ ಬಿದ್ದಿದ್ದ 2 ಮೀನುಗಳನ್ನು ಆಕೆ ಮತ್ತೆ ಚಲಿಸುವಂತೆ ಮಾಡುತ್ತಾಳೆ. ಒಮ್ಮೆ ರಷ್ಯಾದ ಡಾಕ್ಟರೊಬ್ಬರು ಈಕೆಯ ಚಮತ್ಕಾರಗಳು ಕೇವಲ ಸುಳ್ಳು ಎಂದು ವಾದಿಸುತ್ತಾರೆ. ಆಕೆ ಕೇವಲ ಕಣ್ಕಟ್ಟು ಮಾಡಿ ಜನರನ್ನು ವಂಚಿಸುತ್ತಿದ್ದಾಳೆ ಎಂದು ಆರೋಪಿಸುತ್ತಾರೆ. ಡಾಕ್ಟರ್ ಆಕೆಯನ್ನು ಚಾಲೆಂಜ್ಗೆ ಕರೆಯುತ್ತಾರೆ. ಸಾಧ್ಯವಾದರೆ ನನ್ನ ಹಾರ್ಟ್ ಬೀಟನ್ನು ಹೆಚ್ಚಿಸಿ ತೋರಿಸು ಎಂದು ಹೇಳುತ್ತಾರೆ.
ಈ ಬಗ್ಗೆ ಒಂದು ದಿನ ಗೊತ್ತುಪಡಿಸಿ ಈ ಎಕ್ಸ್ಪೆರಿಮೆಂಟ್ ಅನ್ನು ನಡೆಸಲಾಯಿತು. ಇದರಲ್ಲಿ ನೀನಾ ಒಂದು ಕಡೆ ಕುಳಿತು ದೂರದಲ್ಲಿ ಕುಳಿತ ಡಾಕ್ಟರ್ನ ಹಾರ್ಟ್ ಬೀಟ್ ಅನ್ನು ತಾನು ನಿಯಂತ್ರಿಸುತ್ತಾಳೆ. ಇಲ್ಲಿ ಡಾಕ್ಟರ್ನ ಹಾರ್ಟ್ ಬೀಟ್ ಹೆಚ್ಚುತ್ತಾ ಸಾಗುತ್ತದೆ. ಕೊನೆಗೆ ಈ ಎಕ್ಸ್ಪೆರಿಮೆಂಟ್ ಅನ್ನು ಅರ್ಧದಲ್ಲಿಯೇ ನಿಲ್ಲಿಸಬೇಕಾಗುತ್ತದೆ, ಯಾಕೆಂದರೆ ಆ ಡಾಕ್ಟರ್ನ ಹಾರ್ಟ್ ಬೀಟ್ ಅಪಾಯಕಾರಿ ಮಟ್ಟವನ್ನು ಮೀರಿ ಜಾಸ್ತಿಯಾಗುತ್ತಾ ಸಾಗಿತ್ತು. ಈ ಚಮತ್ಕಾರವನ್ನು ತನ್ನ ಮಾನಸಿಕ ಶಕ್ತಿಯಿಂದಲೇ ಮಾಡಿ ತೋರಿಸಿದ ನೀನಾ ಕುಲಗಿನಾಳ ವಿಡಿಯೋವನ್ನು ಅಮೆರಿಕನ್ನರಿಗೆ ತೋರಿಸಲಾಯಿತು. ಆದರೆ ಅಮೆರಿಕನ್ನರು ಇದು ರಷ್ಯಾ ಬೇಕೆಂದೇ ಮಾಡಿದ ಫೇಕ್ ವಿಡಿಯೋ ಎಂದು ಹೇಳುತ್ತಾರೆ. ಇದು ನಮ್ಮನ್ನು ಹೆದರಿಸಲೆಂದೇ ತೋರಿಸಿದ ಸುಳ್ಳು ವಿಡಿಯೋ ಎಂದು ಅಮೆರಿಕ ಹೇಳುತ್ತದೆ. ಆದರೆ ಕಪ್ಪೆಯ ಹೃದಯ ಬಡಿತವನ್ನು ನಿಲ್ಲಿಸಿದ್ದು ಮಾತ್ರ ಅಮೆರಿಕದಲ್ಲಿ ಯಾರೂ ಅಲ್ಲಗಳೆಯಲಿಲ್ಲ. ಆದರೆ ರಷ್ಯಾದ ಈ ಮಾನಸಿಕ ತಾಕತ್ತನ್ನು ನೋಡಿ ಅಮೆರಿಕ ಬೇರೆಯದೇ ರೀತಿಯಲ್ಲಿ ಆಲೋಚಿಸುತ್ತದೆ. ಅಂದರೆ ಮಾನಸಿಕ ಅಸ್ತ್ರಗಳನ್ನು ಮಾಡಿ ಪರಸ್ಪರ ಶೀತಲ ಸಮರದಲ್ಲಿ ಜಯ ಸಾಧಿಸುವತ್ತ ಅಮೆರಿಕ ಹೊರಡುತ್ತದೆ. ರಷ್ಯಾ ಕೂಡ ಇತ್ತ ಸೈಕೋಕೈನೆಸಿಸ್ ಸಾಮರ್ಥ್ಯದಿಂದ ಸೈಕಿಕ ಅಸ್ತ್ರಗಳನ್ನು ತಯಾರಿಸಲು ಯೋಚನೆ ಮಾಡುತ್ತದೆ. ಈಗ ಎರಡೂ ದೇಶಗಳು ತಮ್ಮದೇ ಆದ ಬೇಹುಗಾರಿಕಾ ತಂಡಗಳ ಹೊಸ ಪಡೆಗಳನ್ನು ಕಟ್ಟಲಾರಂಭಿಸುತ್ತದೆ. ಅದರಲ್ಲಿ ಮಾನಸಿಕ ಶಕ್ತಿಯಿಂದ ಪವಾಡಗಳನ್ನು ಮಾಡಬಲ್ಲವರನ್ನು ಬಳಸಿಕೊಳ್ಳಲಾಗಿತ್ತು. ಇದರ ಬಗ್ಗೆ ನೀವು ಹಿಂದಿನ ಕೆಲ ಎಪಿಸೋಡ್ಗಳಲ್ಲಿಯೂ ನೋಡಿರುತ್ತೀರಿ. 1978 CIA ಶುರು ಮಾಡಿದ ರಿಮೋಟ್ ವೀವಿಂಗ್ ಕಾರ್ಯಕ್ರಮ ಇದರದೇ ಭಾಗವಾಗಿತ್ತು. ದೂರದ ಪ್ರದೇಶವೊಂದರಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತನ್ನ ಮಾನಸಿಕ ಶಕ್ತಿಯಿಂದ ಕುಳಿತಲ್ಲಿಯೇ ನೋಡಬಲ್ಲವರನ್ನು ಅಮೆರಿಕ ಹುಡುಕಲಾರಂಭಿಸಿತ್ತು. ನೀನಾ ಕುಲಗೀನಾ ಈ ಸೈಕೋಕೈನೆಸಿಸ್ ಪ್ರಯೋಗವನ್ನು ಮಾಡುವಾಗ ಆಕೆಯ ಹಾರ್ಟ್ ಬೀಟ್ ತುಂಬ ಹೆಚ್ಚಾಗುತ್ತಿತ್ತು. ಆಕೆಯ ದೇಹ ತೂಕ ಕಡಿಮೆಯಾಗುತ್ತಿತ್ತು. ತೀವ್ರ ಆಯಾಸ, ತಲೆ ತಿರುಗುವಿಕೆ, ಬೆನ್ನು ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ನಡೆಯುತ್ತಿತ್ತು. ಒಂದು ಸೈಕೋಕೈನೆಸಿಸ್ ಪ್ರಯೋಗದ ನಂತರ ಕಡಿಮೆ ಎಂದರೂ ಆಕೆಗೆ 2 ದಿನಗಳ ವಿಶ್ರಾಂತಿ ಬೇಕೇ ಬೇಕಿತ್ತು. ಸ್ನೇಹಿತರೆ, ಇಷ್ಟಾದರೂ ಕುಲಗೀನಾಳನ್ನು ಸುಳ್ಳೆಂದು ವಾದಿಸುವವರೇನು ಕಡಿಮೆ ಇರಲಿಲ್ಲ. ಆಕೆ ನಡೆಸುತ್ತಿದ್ದ ಪ್ರಯೋಗಗಳಲ್ಲಿ ಆಕೆ ಸೂಕ್ಷ್ಮ ದಾರಗಳನ್ನು ಬಳಸುತ್ತಿದ್ದಳು, ಮ್ಯಾಗ್ನೆಟಿಕ್ ಮೆಟಲ್ಗಳನ್ನು ಬಳಸುತ್ತಿದ್ದಳು ಎಂದು ದೂರುವವರಿದ್ದರು. ಸೋವಿಯತ್ ರಷ್ಯಾವೇ ತನ್ನ ಶೀತಲ ಸಮರದ ಗೆಲುವಿಗಾಗಿ ಈ ರೀತಿಯಲ್ಲಿ ಮಾಡಿಸುತ್ತಿತ್ತು ಎಂದು ಹಲವರು ಹೇಳುತ್ತಿದ್ದರು. 60ರ ದಶಕದಲ್ಲಿ ರಷ್ಯಾದ ಪತ್ರಕರ್ತ ವ್ಲಾಡಿಮಿರ್ ಲೋವ್ ಅವರು ಪ್ರೌಡಾ ಎಂಬ ಪತ್ರಿಕೆಯಲ್ಲಿ ಕುಲಗೀನಾಳ ಬಗ್ಗೆ ಲೇಖನವೊಂದನ್ನು ಬರೆಯುತ್ತಾರೆ. ಅದರಲ್ಲಿ ಆಕೆ ತನ್ನ ದೇಹದಲ್ಲಿ ಮ್ಯಾಗ್ನೆಟ್ ಒಂದನ್ನು ಅಡಗಿಸಿಟ್ಟಿದ್ದಾಳೆ ಎಂದು ಹೇಳುತ್ತಾರೆ. ಕುಲಗೀನಾ ಜನರಿಂದ 1000 ರೂಪಾಯಿ ಸಂಗ್ರಹಿಸಿ ಒಮ್ಮೆ ಜೈಲು ಪಾಲಾಗಿದ್ದಳೆಂದು ಅದರಲ್ಲಿ ಬರೆಯಲಾಗಿತ್ತು. 1986 ಜಸ್ಟಿಸ್ ಮ್ಯಾಗಜಿನ್ ಈಕೆಯನ್ನು ಮೋಸಗಾರ್ತಿ ಎಂದು ಆರೋಪಿಸುತ್ತದೆ. ಆಗ ಕುಲಗೀನಾ ಆ ಮ್ಯಾಗಜಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುತ್ತಾಳೆ. ಇದರಲ್ಲಿ ಕುಲಗೀನಾಗೆ ಜಯ ಕೂಡ ಸಿಗುತ್ತದೆ. ನೀನಾ ಕುಲಗೀನಾ ಹಲವಾರು ವಾದ ವಿವಾದಗಳಿಗೆ ಒಳಗಾದರೂ ಕೂಡ ಇವಳಿಂದಾಗಿಯೇ ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ತಮ್ಮ ಶೀತಲ ಸಮರದಲ್ಲಿ ಸೈಕಿಕ್ ವಾರ್ಫೇರ್ ಒಂದನ್ನು ಶುರು ಮಾಡಿದ್ದು ಮಾತ್ರ ನಿಜವಾಗಿತ್ತು. ಆಕೆಯ ವಿರುದ್ಧ ಬಂದ ಮೋಸದ ಆರೋಪಗಳು ಯಾವುದೂ ಕೂಡ ಸಾಬೀತಾಗಲಿಲ್ಲ. ದೀರ್ಘಕಾಲದ ಅಸೌಖ್ಯದಿಂದ ನೀನಾ 1990 ಏಪ್ರಿಲ್ 11 ತನ್ನ 63ನೇ ವಯಸ್ಸಿನಲ್ಲಿ ತೀರಿ ಹೋಗುತ್ತಾಳೆ. ತನ್ನ ಮಾನಸಿಕ ಶಕ್ತಿಯಿಂದಲೇ ಪವಾಡಗಳನ್ನು ಮಾಡುತ್ತಿದ್ದ ನೀನಾಗೂ ವಿರೋಧಿಗಳೇನೂ ಕಡಿಮೆ ಇರಲಿಲ್ಲ. ಒಂದಂತೂ ನಿಜವಾಗಿತ್ತು, ಅದೇನೆಂದರೆ ನಾವು ಜೀವನದಲ್ಲಿ ಅದೆಷ್ಟೋ ಸಾಧನೆಗಳನ್ನು ಮಾಡಿದರೂ ಪ್ರತಿಯೊಬ್ಬರನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಎನ್ನುವುದು. ನೀವೇನಂತೀರಾ ಕಮೆಂಟ್ ಮಾಡಿ.